ನಮಸ್ತೆ ಗೆಳೆಯರೇ, ಮೊನ್ನೆ ವೃಕ್ಷ ರಕ್ಷಣೆಯ ಬಗ್ಗೆ ಪರಶುರಾಮ್ ಸ್ವಾಮಿಲ್ ಹತ್ರ ಮಾತನಾಡಿದ್ದು ನಿಮ್ಮೆಲ್ಲರಿಗೂ ಕೇಳಿಸಿದೆ. ಆದರೆ ಅದು ಇಷ್ಟು ಪರಿಣಾಮ ಬೀರುತ್ತೆ ಅಂತ ಅಂದುಕೊಂಡಿರಲಿಲ್ಲ ಅಹೋರಾತ್ರ. ಆದರೆ ಇಂದು ಅಚಾನಕ್ಕಾಗಿ ಬೇರೊಬ್ಬರನ್ನು ಅದೇ ಕಾರಣಕ್ಕೆ ಮಾತನಾಡಿದಾಗ ಅವರು ಧ್ವನಿಯನ್ನೇ ಗುರುತಿಸಿ ನಾವು ಈಗಾಗಲೇ ಆ ಕೆಲಸನ ಬಿಟ್ಟಿದ್ದೀವಿ ಅಂತ ಹೇಳಿದ್ದು ನೋಡಿ ತುಂಬ ಸಂತೋಷ ಆಯಿತು. ಹೀಗೆ ಇದು ಸತತವಾಗಿ ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡಿಸಿಬಿಟ್ರೆ ನಮ್ಮ ಕರ್ನಾಟಕದ ವೃಕ್ಷಗಳೆಲ್ಲ ಹಬ್ಬ ಆಚರಿಸ್ಕೊಳ್ಳುತ್ತೆ. ಯಾವಾಗ ವೃಕ್ಷಗಳ ಹಬ್ಬ ಆಗುತ್ತೋ ಅದು ನಮಗೆ ಸ್ವರ್ಗ ಆಗತ್ತೆ. ಯಾಕಂದರೆ ಬೆಂಗಳೂರಿನಲ್ಲಿ ನಿಮಗೆಲ್ಲ ಗೊತ್ತಿದೆ, ತುಂಬ ಜನ ಉಸಿರಾಟದ ತೊಂದರೆಗಳಿಂದ ನರಳುತ್ತಾ ಇದ್ದಾರೆ. ಯಾವಾಗ ನಮ್ಮ ಆಮ್ಲಜನಕ ಪ್ರಾಣವಾಯು ಜಾಸ್ತಿ ಆಗುತ್ತೋ ಆಗ ನಮ್ಮ ಬೆಂಗಳೂರಿಗರ ಆರೋಗ್ಯ ವೃದ್ಧಿಯಾಗಿ ವೈದ್ಯರುಗಳಿಗೆ ಕೆಲಸ ಕಡಿಮೆ ಆಗುತ್ತೆ. ಈ ವಾಯ್ಸ್ ನೋಟ್ ಕೇಳಿ ಧನ್ಯವಾದ ಅಹೋರಾತ್ರ. ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಹಾಂ ಸರ್, ನೀವು ಬೆಡ್ ಬಗ್ ಕಾಕ್ರೋಚ್ ಅವರಾ? ಹಲೋ, ಕಾಕ್ರೋಚ್ ಅವರಲ್ಲ ನೀವು? ಹೌದೌದು ಸರ್. ಹಾ ಸರ್, ನಿಮ್ಮ ಹತ್ರ ಒಂದು ಒಳ್ಳೆ ಮನವಿ ನಮ್ದು. ಹೇಳಿ ಸರ್. ಚಾಮರಾಜಪೇಟೆಲಿ ಒಂದು ಇದಿದೆ, ಟಿ ಆರ್ ಮಿಲ್ ಹತ್ರ ಒಂದು ತುಂಬಾ ಸುಂದರವಾದ ಒಂದು ಮರ ಇದೆ. ಓಕೆ. ಆ ಮರಕ್ಕೆ ಸರ್ ಇಲ್ಲ ಇಲ್ಲ, ಆಕ್ಚುಲಿ ಸರ್ ನಿಮ್ದು ವಾಯ್ಸ್ ಫೇಸ್ಬುಕ್ ಅಲ್ಲಿ ನೋಡಿ ಸ್ಟಾಪ್ ಮಾಡಿದೆ ಸರ್. ಅದೊಂದು ಮರಕ್ಕೆ ತುಂಬಾ ವಿಕೃತವಾಗಿ ಆಗ್ತಿದ್ದಾರೆ, ನೀವು ಯಾಕೆ ತೆಗಿಸ್ಬಾರ್ದು? ಇಲ್ಲ ಇಲ್ಲ, ಖಂಡಿತ ಅವತ್ತು ವಾಯ್ಸ್ ಕೇಳ್ಬಿಟ್ಟು ನಿಮ್ದು ಕೇಳಿ ಕಂಪ್ಯೂಟರ್ ಕೇಳ್ದೆ ನಾನು. ಯಾರೋ ಅದು ತಿಂಬಾಡು ಅನ್ನೋ ಸರ್ ಸರ್ ಯಾರದು ಯಾರದು ಸರ್? ಪರಶುರಾಮ್. ಪರಶುರಾಮ್ ಅದನ್ನ ಕೇಳಿ ಸ್ಟಾಪ್ ಮಾಡಿದೆ, ಖಂಡಿತ ಸ್ಟಾಪ್ ಫುಲ್ ಸ್ಟಾಪ್ ಮಾಡ್ಬಿಟ್ಟೆ ಸರ್. ಅದನ್ನ ಹೌದಾ ದೇವ್ರೇ? ಹೌದಾ ದೇವ್ರೆ, ನಾನು ತುಂಬಾ ಗೌರವ ಬರ್ತಾ ಇದೆ ನಿಮ್ ಬಗ್ಗೆ. ನೀವು ಎಷ್ಟು ಖುಷಿ ಆಗುತ್ತೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವೇನಾದ್ರೂ ಮರಗಳು ಸ್ಟಾಪ್ ಮಾಡ್ಬಿಟ್ಟು ಸರ್, ಸ್ಟಾಪ್ ಮಾಡಿದೆ. ಬಟ್ ಅದನ್ನ ಸ್ಟಾಪ್ ಮಾಡಿಲ್ಲ, ಸ್ಟಿಕ್ ಮಾಡಿ ಸ್ಟಾಪ್ ಮಾಡಿದೆ. ಅಂಟಿಸ್ತಾ ಇದೆ ಗಮ್ಮಲ್, ಅಂಟಿಸ್ತಾ ಇದೆ ಗಮ್ಮಲ್ ಕೂಡ ಅಂಟಿಸೋಂಗಿಲ್ಲ. ಅದು ಹುಳ ಬಂದ್ಬಿಡುತ್ತೆ ಮರ. ಮರಕ್ಕಿಲ್ಲ, ನೀವು ಮರಕ್ಕೆ ಅಲ್ಲ ಸರ್, ಮರಕ್ಕೆ ಮರಕ್ಕೆ ಅಂಟದೇ ಇಲ್ಲ. ಅದು ಮರಕ್ಕೆ ಮರಕ್ಕಲ್ಲ, ಕೆಲವೊಂದು ಕಾಂಪೌಂಡ್ ಗಳಿಗೆ ಆತರ ಅಂಟಿಸ್ತಾ ಇದೆ. ಅಲ್ಲಿ ಕಾಂಪೌಂಡ್ ನೀವು ಎಲ್ಲಿ ಬೇಕಾದ್ರೂ ಅಂಟಿಸ್ಕೊಳ್ಳಿ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ನಿಮ್ ಬಿಟ್ಟಿದ್ದು. ಮರದ ಮಾತ್ರ ನಾವು ಕಾಪಾಡ್ಲೇಬೇಕು ಬೆಂಗಳೂರಲ್ಲಿ. ಇಲ್ಲ ಇಲ್ಲ, ಮರಕ್ಕೆ ಅಂಟದಿಲ್ಲ ಬಿಡಿ ಸರ್. ಅದು ಮರ ಮುಟ್ಟೋದಿಲ್ಲ ಅಲ್ಲ ನೀವು? ಇಲ್ಲ, ಅವತ್ ಕೇಳ್ಬಿಟ್ಟೆ ಸ್ಟಾಪ್ ಮಾಡಿದ್ರೆ, ಅವತ್ತೇ ಸ್ಟಾಪ್ ಮಾಡ್ಬಿಟ್ಟೆ ನಾನು. ಹಾಗಾದ್ರೆ ಪರಶುರಾಮ್ ಸಾಹುಕಾರ ಸಾಮಿಲ್ ಅವರಿಗೆ ಧನ್ಯವಾದ ಹೇಳ್ಬೇಕು. ಇಲ್ಲ ಸರ್, ನಿಮಗ್ ಧನ್ಯವಾದ ಹೇಳ್ಬೇಕು. ಯಾಕಪ್ಪ ತುಂಬಾ ಜನ ಮಾತಾಡಿದ್ರಿ ಸರ್, ತುಂಬಾ ಜನ ಕನ್ವಿನ್ಸ್ ಮಾಡಿದ್ರಿ. ಖಂಡಿತ 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 ಸರ್. ನಮ್ಮ ಪೂರ್ಣ ಹೆಸರು ತುಂಬಾ ಖುಷಿ ಆಗುತ್ತೆ, ನಮ್ಮ ಎಂಟೈರ್ ಗುಂಪು ಇವಾಗ ಖುಷಿ ಪಡುತ್ತೆ ನಿಮ್ ಮಾತು ಕೇಳಿ. ನಿಮ್ ಪೂರ್ಣ ಹೆಸರು? ರಾಜು. ರಾಜು ಅಂದ್ಬಿಟ್ಟು ಸರ್. ರಾಜು, ಎಲ್ಲಿ ಇರೋದು ನೀವು? ನಮ್ದು ಆಟಿನಗರ. ಅಯ್ಯೋ ದೇವ, ಎಷ್ಟು ನಿಮ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ತಿಗ್ನೇಜ್ ಹಳ್ಳಿ, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ತೀರಾ? ಇಲ್ಲ ಇಲ್ಲ, ಆಕ್ಚುಲಿ ತುಂಬಾ ಎರಡ್ ಮೂರ್ ಜನ ಸ್ಟಾಪ್ ಮಾಡ್ತೀರ ಅದನ್ನ. ಹೌದು, ನಾನು ಸ್ಟಾಪ್ ಮಾಡ್ತಿದ್ದೀನಿ, ಖಂಡಿತ ನಾನಂತೂ ಮಾಡಲ್ಲ ಸರ್ ಅದನ್ನ. ಹಲೋ, ಈ ಅಲ್ಲವೇ ನೀನ್ ಏನ್ ಕನ್ನಡ ಮಾತಾಡಕ್ ಬರಲ್ವಾ? ಹೇಳಿ. ಅಲ್ಲಪ್ಪ, ಇಲ್ಲಿ ತಿಗಣೆ ಔಷಧಿ ಏನಕ್ಕ ಬೇಕು ಈ ಕಾಲದಲ್ಲಿ? ತಿಗಣೆ ತಿಗಣೆ ಔಷಧಿ ಏನದು ನಿಮ್ದು? ಅಲ್ಲಪ್ಪ, ತಿಗಣೆ ಔಷಧಿ ಅಲ್ಲ, ಇಲ್ಲಿ ನೀನು ಮರಗಳನ್ನೆಲ್ಲ ಹಾಳ್ ಮಾಡ್ಬಿಟ್ಟಿದ್ಯಾ ಬೆಂಗಳೂರಲ್ಲಿ. ಒಂದು ಮರ ಸುಂದರವಾಗಿ ಇರೋಕ್ ಬಿಟ್ಟಿಲ್ಲ ನೀನು. ತಿಗಣೆ ಔಷಧಿ ಮರಕ್ಕೂ ಆಸಿಡ್ ಕೊಡ್ತೀವಿ ಔಷಧಿ. ಏ, ಏನ್ ಮಾತಾಡ್ತಿದ್ಯಾ ನೀನು? ಇವಾಗ್ಲೇ ಉಸಿರು ಕಟ್ಟಿ ಸಾಯ್ತಾ ಇದಾರೆ ಬೆಂಗಳೂರಲ್ಲಿ, ಮರಗಳನ್ನ ನೀನು ಆಸಿಡ್ ಕೊಡ್ತೀಯ, ನಾಚಿಕೆ ಆಗಲ್ಲ ನಿನ್ಗೆ? ಯಾರ್ ಮಾತಾಡೋದು ಅಂದ್ರೆ, ನಾವು ವೃಕ್ಷ ರಕ್ಷಕರು. ಬೆಳಗ್ಗೆಯಿಂದ ಒಂದೇ ಮರ ಆಗೋಯ್ತು, 3 ಗಂಟೆ ಮಳೆ ಬರ್ತಾ ಇರೋದು. ಎಷ್ಟನೇ ಕಾಲ್ ಗೊತ್ತಾಯ್ತು ಬರ್ತಾ ಇರೋದು ನಮ್ ಫೋನ್ ಇದು? ನಮ್ಗೊಂದು 10-12 ಬಂದೈತೆ ಇದೇ ಹೆಸರು ಹೇಳ್ಕೊಂಡು, ವೃಕ್ಷ ರಕ್ಷ ಅಂತ. ಆಯ್ತಾ, ನಿಮ್ಗೆ ಐಟಮ್ ಬೇಕಾ ತಗೊಳ್ಳಿ, ಸುಮ್ನೆ ತಲೆ ತಿನ್ಬೇಡಿ. ಅಲ್ಲಪ್ಪ, 10,000 ರೂಪಾಯಿ ದಂಡ ಹಾಕ್ತಾರೋ ನೀನ್? ನಾವು ನಿನ್ ಮೇಲೆ ಕರುಣೆಯಿಂದ ಬಿಟ್ಟಿದೀವಿ, ನಾವ್ ಏನಾದ್ರು ಗವರ್ನಮೆಂಟ್ ಕಂಪ್ಲೇಂಟ್ ಕೊಟ್ರೆ. ಆಯ್ತು, ಕೇಸ್ ಹಾಕಿ. ನಂದು 55 ಕೇಸು, ಅದ್ರ ಜೊತೆ ಇದೊಂದು 51 ಹಾಕಿ ಕೇಸ್ ಹಾಕಿ. ಏ, ನೀನ್ ನೋಡ ತುಂಬಾ ಮಿತಿ ಮೀರ್ತಾ ಇದೀಯ. ಯಾರು ನಿನ್ ಹೆಸರೇನ್ ಹೇಳಪ್ಪ? ಪರಶುರಾಮ್ ಅಂತ. ಯಾಕೆ, ಪರಶುರಾಮ್ ಅಂದ್ರೆ ಏನು? ಪರಶುರಾಮ್
ಏನ್ ಪರಶುರಾಮ್ ಸಾಮಿಲ್ ಅಂತ ಯಾರಿಗಾದ್ರೂ ಹೋಗ್ಬಿಟ್ಟು ಹೇಳಿ ಸಾಮಿಲ್ ಐತೆ ನಮ್ದು ಕುಲ್ಕಸ್ಬದು. ಇದೇನೋ ನೀವು ವೃಕ್ಷ ರಾಕ್ಷಸನ ಜೊತೆ ವೃಕ್ಷ ರಕ್ಷಕರ ಸಂವಾದ ಏನೋ, ನೀನು ಮಹಾ ರಾಕ್ಷಸ ಏನೋ ಇದು ಅಲ್ವೋ, ಭಯ ಇಲ್ಲ, 10,000 ದಂಡ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಒಂದು ಮರಕ್ಕೆ 10,000 ದಂಡ, ನೀನ್ ಮಾಡಿರೋದು 10,000 ಮರಗಳಿಗೆ ಕಟ್ಟಿದ್ಯಾ? ನೀನು ಕೇಸ್ ಹಾಕೋ ಅಂತೀಯಲ್ಲ, ಎಂತ ಮಾತು ನಿಂದು? ನೋಡಿ, ಮರ ಕುಯ್ದ್ರೆ 20,000 ಬರ್ತದೆ, ನನ್ಗೆ 10,000 ಕಟ್ಕೋತೀನಿ, ಗೌರ್ಮೆಂಟ್ಗೆ ಕೇಸ್ ಹಾಕೊಳ್ಳಿ. ಮರ ಕುಯ್ದ್ರೆ ಅಯ್ಯೋ ಏನ್ ಮಾತಾಡ್ತಿ ಅಲ್ವೋ, ನಿನ್ಗೆ ನೀನು ನ್ಯಾಯ ನೀನೋ, ನಿನ್ಗೆ ಮನೇಲಿ ಎಲ್ಲಾರು ಆರೋಗ್ಯವಾಗಿದಾರ ಹೇಳಪ್ಪ? ಈ ಮರಗಳಿಗೆ ಒಂದು ನೋವು ಮಾಡಿದ್ರೆ ನಮ್ಗೆ ಹೆಂಗೋ ಆರೋಗ್ಯ ಇರಕ್ ಸಾಧ್ಯ? ನಿನ್ ಮನೇಲಿ ಎಲ್ಲಾರು ಸಂತೋಷವಾಗಿದ್ದಾರ ಅಪ್ಪಿ? ನಿನ್ ಪ್ರೀತಿಯಿಂದ ಮಾತಾಡ, ಕೋಪ ಬೇಡ, ಪ್ರೀತಿಯಿಂದ ಮಾತಾಡ. ನಾನ್ ಕೋಪನೇ ಮಾಡ್ಕೊಂಡಿಲ್ಲ, ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ? ಕೇಸ್ ಹಾಕ್ತೀನಿ ಅಂತ ಹೇಳೋರು ನೀವು, ಕೇಸ್ ಹಾಕಿ. ಅಲ್ಲ ಬಂಗಾರು, ಇದು ನಿನ್ಗೆ ನಿನ್ ದೇವ್ರ ನಂಬ್ತೀಯನಾ? ನಮ್ಮ ಮನೇಲಿ ನನ್ ದೇವ್ರ ಮನೇನೆ ಇದ್ರಲ್ಲಿ ಟೀ ಕುಡ್ಡಲ್ಲಿ ಕಟ್ಸಿದೀನಿ, ಗೊತ್ತಾ ನಿಮ್ಗೆ? ಟೀ ಕುಡ್ ಅದು ಬೇರೆನು, ಸತ್ತ ಮರಗಳಲ್ಲಿ ನೀನು ಮನೆ ದ್ವಾರ ಮಾಡ್ಕೋತಿ, ಅದು ಬದುಕಿರೋ ಮರಗಳಿಗೆ ಯಾಕೋ ಹಿಂಸೆ ಮಾಡ್ತಿದ್ಯಾ ನೀನು? ಮರ ಇಲ್ಲದೆ ಯಾವ್ದು ಮನೆ ಆಯ್ತದೆ ಹೇಳಿ ನೀವು ಇವಾಗ? ಮನೆಗೂ ಮರಕ್ಕೂ ಸಂಬಂಧ, ಮರಗಳೆಲ್ಲ ಮರಣಿಸತ್ತೆ, ಅದಾದ ನಂತರ ಅದನ್ನ ನೀವು ಇದು ಮಾಡ್ತೀರಿ. ನಿನ್ ಸಾಮಿಲ್ ಹಾಗಾದ್ರೆ ಬದುಕಿರೋ ಮರಗಳನ್ನ ಕಟ್ ಮಾಡಿಸ್ತಾ ಇದೀನ? ನಮ್ಗಿವಾಗ ವ್ಯಾಪಾರ ಜಾಸ್ತಿ ಲೋಡ್ ಬಂದಾರ, ನಾವ್ ಹೆಂಗ್ ಬೇಕಾದ್ರೂ ಮಾಡ್ಬಿಡ್ತೀವಿ. ಹಂಗೆಲ್ಲ ಮಾತಾಡ್ಬೇಡ, ಇದು ಒಂದು ಸರ್ಕಾರ ದೇಶಕ್ಕೆ ಅಂಜುತ್ತಾ ಇಲ್ಲ, ನೀನು ನಿನ್ ದೇಹಕ್ಕೆ ದೇಹದ ವಿಚಾರಕ್ಕೆ ಬರೋಣ. ನೀನು ಈ ರೀತಿ ಮಾಡೋದ್ರಿಂದ ನಿನ್ ಮನೇಲಿ ಎಷ್ಟ್ ಜನ ಮಕ್ಕಳು ಓದಿಸಿದ್ಯಪ್ಪ? ನೀನು ಯಾರಾದ್ರೂ ಓದಿದಾರ ನಿನ್ ಮಕ್ಕಳು? ನಿಮ್ ಮನೇಲಿ ಯಾರಾದ್ರೂ ಓದಿರೋರಿದಾರೆ? ಡಾಕ್ಟರ್ ಅವ್ರೆ ಎಲ್ಲಾರ್ಗುನು ನಾನು ಕೊಟ್ಬಿಟ್ಟು ಓದಿಸಿದ್ರು, 1 ಕೋಟಿ ರೂಪಾಯಿ ಕೊಟ್ಟೆ ನನ್ ಮಗಂಗ್ ಬಂದೆ ಡಾಕ್ಟರ್ಗೆ, ಆಯ್ತಾ? ಅಂದ್ರೆ ಏನು ಅರ್ಥ ಅಲ್ವೋ, ಹಂಗಾಗೋಕ್ ಸಾಧ್ಯನೇ ಇಲ್ಲ. ಅದೆಲ್ಲ ಬೇಕಂದ್ರೆ ಮರ ಕಡಿಯೋರ್ ಮನೇಲಿ ಒಳ್ಳೇದೆಂಗೋ ಆಗತ್ತೆ, ಮರಗಳನ್ನ ಹಿಂಸೆ ಮಾಡೋರ್ ಮನೇಲಿ ಒಳ್ಳೇದೆಂಗೋ ಆಗತ್ತೆ ಹೇಳಪ್ಪ? ಅವ್ನ್ ನನ್ ಮಗಂಗೆ 10th standard ಇಂದಾನು ದುಡ್ಡು ಕೊಟ್ಟೆ ಪಾಸ್ ಮಾಡ್ಸಿರೋದ್ ನಾನು. ಮತ್ತೆ ಏನ್ ಬೇಕು ಇಂತ ಬದುಕು ಅಲ್ಲಪ್ಪ? ಇದೆಲ್ಲ ಚೆನ್ನಾಗೈತಲ್ಲ, ಏನ್ 1 ಕೋಟಿ ಕೊಟ್ಬಿಟ್ಟು ಅವನು ನಿನ್ ಮರ ಕಡಿ ಅವನ್ ಕಾಲ್ ಕಡಿತಾನ ಅಷ್ಟೇ. ಇವಾಗ ಏನ್ ಇವಾಗ ಕೇಸ್ ಹಾಕ್ತೀರಾ? ನೋಡಪ್ಪ, ಕೇಸ್ ಬಗ್ಗೆ ಒಂದು ನಿನ್ ಮೇಲೆ ಕರುಣೆಯಿಂದ ನಾವು ಕೇಸ್ ಹಾಕ್ತಿಲ್ಲ. ಇನ್ ಮುಂದೆ ಬೆಂಗಳೂರಿನ ಮರಗಳನ್ನ ನೀನ್ ಹಿಂಸೆ ಮಾಡಂಗಿಲ್ಲ. ಯಾವ ಸರ್, ಇವಾಗ ಒಂದ್ ಮಾತ ಹೇಳ, ಕರುಣೆ ಕರುಣೆ ಅಂತ ನೀವ್ ಮಾಡ್ತಿರಲ್ವಾ? ಇವಾಗ ನೀವೇ ಮನೆ ಕಟ್ಬೇಕಾದ್ರೆ ನಮ್ಗೆ ಮರ ಬೇಕಂತ ಕೇಳ್ತೀರ ನೀವು? ಇಲ್ಲ ಇಲ್ಲ ಇಲ್ಲ, ಇವಾಗೆಲ್ಲ ಅಲ್ಯೂಮಿನಿಯಂ ಬೇಸ್ ಬಂದ. ಮತ್ತೆ ಇನ್ನೊಂದೇನ್ ಗೊತ್ತಾ, ಮರಗಳನ್ನ ಕಡಿಯೋದ್ ಬೇರೆ, ಮರಗಳನ್ನ ಹಿಂಸೆ ಮಾಡೋದ್ ಬೇರೆ. ಜೀವಂತ ಮರಗಳನ್ನ ನೀನು ಈ ರೀತಿ ಹಿಂಸೆ ಮಾಡಬಾರ್ದು, ಆ ಜೀವಂತ ಮರಗಳನ್ನ ಕೊಲ್ಲಬಾರ್ದು. ಗೌರ್ಮೆಂಟ್ ಲಾ ಇದೆ, ಮರಗಳು ಮರಣಿಸಿದ ನಂತರನೇ ರೋಸ್ ವುಡ್ ಎಲ್ಲ ಕಡಿಯೋದು, ಇಲ್ಲಾಂದ್ರೆ ರೋಸ್ ವುಡ್ ಕೆಲ್ಸಕ್ಕೂ ಬರಲ್ಲ. ಮರಗಳು ಮರಣದ ನಂತರನೇ ಈ ಶ್ರೀಗಂಧ ಎಲ್ಲ ತೆಗೆಯೋದು, ಅದು ಬೇಡ. ಅದ್ರ ಬಗ್ಗೆ ನೀನು ವಾದ ಮಾಡ್ತಾರೆ? ಇಲ್ಲ, ನಮ್ ತಾತಾವ್ರೆಲ್ಲ ಹಂಗೆ ಮಾಡ್ತಿದ್ದು. ನಮ್ ತಾತಾವ್ರು ಅದನ್ನ ಹೇಳಿ ನಮ್ಮ ಅಪ್ಪ ಅವ್ರಿಗೆ, ತಗೋಬಿಟ್ಮೇಲೆ ಆಮೇಲಿಂದ ತಗೋಬಂದ್ಬಿಟ್ಟು ಸಾಮಿಲ್ಗ ಹಾಕ್ಬೇಕು ಅಂತ, ಆಯ್ತಾ? ಆದ್ರೆ ನೀವ್ ಜನಗಳೇ ಅರ್ಜೆಂಟ್ ಮಾಡ್ತೀರಾ ಮನೆಗಳು ಕಟ್ಬೇಕು? ನಾವು ವೃಕ್ಷ ರಕ್ಷಾ ತಂಡ ಮಾಡ್ಕೊಂಡಿದೀವ, ನಮ್ಗದ್ ಗೊತ್ತಿಲ್ಲ, ನಮ್ಗ ಅದೇ ಹೇಳಿಲ್ಲ. 10th class ಕೂಡ ಫೇಲ್ ಆಗಿರೋ ಹುಡುಗನ ಪಾಸ್ ಮಾಡಿಸ್ಕೊಂಡಿದೀನಿ, ಮತ್ತೆ ಮೆಡಿಕಲ್ ಸೇರ್ಸಿನಿ. ಇಂತ ಬದುಕು ಯಾಕೆ? ನಿನ್ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂದ್ರೆ, ನಿಮ್ಮ ತಂದೆ ತಾಯಿಗಳೆಲ್ಲ ಆರೋಗ್ಯವಾಗಿರ್ಬೇಕು ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾರು ಅನಾರೋಗ್ಯದಿಂದ ನರಳಬಾರ್ದು ಅಂದ್ರೆ, ನಾವು ಒಳ್ಳೆ ಕೆಲಸ ಇನ್ನೊಬ್ಬರಿಗೆ ನೋವು ಕೊಡಬಾರ್ದಲ್ಲೇನಾ? ಏ ಬಸವಣ್ಣ ಅವ್ರ ಏನ್ ಹೇಳಿದ್ದು, ಹಿಂಸೆ ಬುದ್ಧ ಹೇಳಿದ್ರೆ ನೋವಾಗಿಲ್ವಾ? ಕೇಸ್ ಹಾಕ್ತೀನಿ ಅಂತ ಹೇಳಿಲ್ವೋ? ಕೇಸ್ ಹಾಕಿದ್ರೆ ನಿನಗೆ ತೊಂದರೆ ಆಗತ್ತೆ ಅಂತೆ. ನಾವು ಕೇಸ್ ಹಾಕ್ತೀವಿ. ನೀನ್ ಇವಾಗ ಅಟ್ಲೀಸ್ಟ್ ಕೂಲ್ ಆಗ್ತಾ ಇದೀಯ, ಅದಕ್ಕೆ ಕೇಸ್ ಹಾಕ್ಲೇಬೇಕಾದ ಪರಿಸ್ಥಿತಿ ಬಂದ್ರೆ ಹಾಕ್ತಿವಿ. ಆದ್ರೆ ನಿನ್ಗೆ ನೀನ್ ನೋಡಿದ್ರೆ ಪರಶುರಾಮಪ್ಪ ಅಂದ್ರೆ ಪರಶು ಇಟ್ಕೊಂಡೆ ಹುಟ್ಬಿಟ್ಟಿದ್ಯಾ ನೀನು? ಈ ರೀತಿ ಹಿಂಸೆ ಮಾಡಬಾರ್ದು ಮರಗಳಿಗೆ. ಮರಗಳನ್ನ ಸುಂದರವಾಗಿ ಕಾಣ್ಬೇಕು, ಅದಕ್ಕೆ ನೀನು ಕವರ್ ಹಾಕ್ತೀಯ ಅಂತ ಇಟ್ಕೋ, ಪಿನ್ ಹೊಡಿತೀಯ ಅಂತ ಇಟ್ಕೋ. ನಿನ್ಗೆ ಹೊಡೆದ್ ಬಿಟ್ರೆ ಪಿನ್, ನಿನ್ ಮಗನ್ಗ್ ಹೊಡೆದ್ ಬಿಟ್ಟು ಹೋಗ್ತೀವಪ್ಪ ಪಿನ್. ಹೇಳ್ಕೊತಲ್ವೋ ಅದ್ ಏಯ್ ಗಮ್ ಬರತ್ತಲ್ಲ ಮರಕ್ಕೆ, ಅದು ಕಣ್ಣೀರು ಹೋಗ ಮರದ್ದು ಗಮ್ಮು ಗಮ್ ಬರತ್ತಲ್ಲ, ಎಲ್ಲದಕ್ಕೂ ಬರ್ತದ. ಹೌದು, ಪ್ರತಿ ಮರಕ್ಕೂ ರಸ ಬರುತ್ತಪ್ಪಿ. ನೀನ್ ಪ್ರೀತಿಯಿಂದ ಮಾತಾಡೋ, ನೀನ್ ಅರ್ಥ ಮಾಡ್ಕೊಳೋ, ನಿನ್ಗೆ ದೇವ್ರು ಬೇಕಾದಷ್ಟು ಕೊಟ್ಟಿದಾರ ಒಳ್ಳೆ ಕೆಲ್ಸಗಳು ಮಾಡೋ. ನಿನ್ ಸಾಮಿಲ್ ನಡ್ಸ್ಬೇಡ ಅಂತ ನಾವ್ ಹೇಳಿಲ್ಲ, ಯಾಕೆ ಗೊತ್ತಾ? ಸಾಮಿಲ್ ಅಲ್ಲಿ ನಿಮ್ ತಾತ ಹೇಳ್ದಂಗೆ ಸತ್ತೋಗಿರೋ ಮರಗಳನ್ನ ಮಾತ್ರ ನಿನ್ ಸಾಮಿಲ್ ಅಲ್ಲಿ ಬಳಸ. ಹಂಗೆ ಮಾಡ್ತಿದ್ದು ಅವ್ರು ಫಸ್ಟ್ ಎಲ್ಲ, ನಮ್ದೆಲ್ಲ ಸಾಮಿಲ್ ಅಂತಾನೆ ಹೆಸರು ನಮ್ದು, ಅದಕ್ಕೆ ನಾವು ಇದೇ ಅಡ್ಡ ಹೆಸರು ಕಟ್ಕೊಂಡ್ಬಿಟ್ಟಿದೀವಿ ಸಾಮಿಲ್ ಅಂತ. ಯಾಕಂದ್ರೆ ನಾವ್ ಅವಾಗ ಸಾಮಿಲ್ ಇಂದಾನೇ ಜೀವನ ಮಾಡಿರೋದ್ ನಾವು ಇಷ್ಟು ವರ್ಷ. ಆದ್ರೆ ಒಂದು ನ್ಯಾಯ ನೀತಿ ರಿವಾಜ್ ಇತ್ತು ನಮ್ ತಾತನ ಕಾಲದಾಗೆ, ಅವ್ರು ಹೇಳೋರು ಸತ್ಮರ ಮಾತ್ರ ತಗೋಬೇಕು ಇವಕ್ಕು, ಇದು ಕರ ಮರ ಕಡಿಬಾರ್ದು ಅಂತ ಹಂಗೆ ನಡ್ಸ್ಕೊ ಬರ್ತಾ ಇದ್ದು ಸರ್. ಆಮೇಲೆ ಜನಗಳು ನಮ್ಗೆ ಪೋಸ್ಕೊಳಕ್ ಶುರು ಮಾಡ್ಬಿಟ್ಟು, ಇಲ್ಲ ಮರಗಳು ಬೇಕು ಮರಗಳು ಬೇಕು, ಫೋನ್ಗಳು ಬರ್ತದೆ,
ವರ್ಷಪ್ಪ ನಮ್ಗೊಂದ ಎರಡ್ ಲೋಡ್ ಮರ ಕರ್ಸ್ಬಿಡು ಅಂತ ಮರಗಳು ಸಹಾಯ ತಗ ಕಾಯ್ಕೊಂಡು ಕುತ್ಕೋಬೇಕೆ ಕರ್ದು ಬಿಡ್ತೀವಿ. ನನಗೂ ಹೊಟ್ಟೆ ಇದೈತದೆ ಕಳಿ ಕಳಿಬೇಕಾದ್ರೆ ನಿನ್ ಸಾಮಿಲ್ಗೂ ಸಂಬಂಧ ಏನೋ ತಿಗಣಿ ಔಷಧಿ ಪೋಸ್ಟರ್ ಯಾಕೆ ಹೊಡಿತಾ ಇದೆಯಾ ಇವಾಗ? ಅದೊಂದು ಏನು ನಮ್ಮ ಬಾಮ ಇದೆ ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಆಯ್ತು ತಗೊಳಪ್ಪ ಅಂತ ಹೇಳಿದೆ. ಇವಾಗ ನನ್ಗೆ ಏನ್ ಅನಿಸ್ತಾ ಇದ್ ಗೊತ್ತಾ, ನಾನ್ ಈ ತರ ಮನ್ಸು ಕಟುಕ್ ಮನ್ಸು ಇಟ್ಕೊಂಡಿರೋದ್ರಿಂದಾನೆ ಅವನ್ಗೆ ನಾನೇನು ಹೇಳಕ್ ಆಗಕ್ಕಿಲ್ಲ. ಅವನ್ಗೋಗಿ ಪಿನ್ ನೋಡಿತಾನೆ ಇನ್ನೇನು ಎಲ್ಲ ತಂತಿ ಕಟ್ತಾನೆ, ನಾವ್ ಅವಾಗ ಏನು ಹೇಳಕ್ಕಿಲ್ಲ. ಯಾಕಂದ್ರೆ ನಾನೇ ಇಲ್ಲಿ ಮರನ್ ಸಾಯಿಸ್ತಾ ಇದೀನಿ, ಅವ್ನ್ ಮರನ ಏನೋ ಕಷ್ಟ ಕೊಡ್ತಾವ. ನಿನ್ಗೆ ನಿನ್ ಮನ್ಸನ್ನ ಕ್ಲಿಯರ್ ಮಾಡ್ತೀನಿ. ನಿಮ್ ತಾತ ತುಂಬಾ ಚೆನ್ನಾಗ್ ಬಾಳದ್ರು, ಯಾಕಂದ್ರೆ ಸತ್ತ ಮರಗಳನ್ನ ಮಾತ್ರ ಸಾಮಿಲಲ್ಲಿ ಬಳಸ್ತಾ ಇದ್ರು. ಅದು ಶಿವನ ಕೆಲಸ, ಶಿವ ಸ್ಮಶಾನವಾಸಿ. ಅದು ಬಿಡು, ನಿನಗೆ ದೇವ್ರ ನಂಬಿ ಅಂದಿದ್ದಕ್ಕೆ ಈ ಭಾಷೆಯಲ್ಲಿ ಹೇಳ್ತಾ ಇದೀನಿ. ಅದಕ್ಕೆ ನ್ಯಾಯ ಧರ್ಮದಿಂದ ನಿಮ್ ತಾತ ಬದುಕಿದ್ರು, ನಿಮ್ ತಂದೆ ಚೆನ್ನಾಗಿದ್ರು. ನೀನ್ ಇವಾಗ ಅನ್ಯಾಯ ಕಳೆದಿದ್ಯಾ, ಅದಕ್ಕೆ ನಿನ್ ಮಗು ಓದ್ತಾ ಇಲ್ಲ, ಮತ್ತೆ ಆ ಓದ್ದೆ ಇದ್ರು ಅವನ್ನ ನೀನ್ ದುಡ್ಡು ಕೊಟ್ಟು ಬದುಕಿಸ್ಬೇಕಾಗತ್ತೆ. ದುಡ್ಡೇ ಅಲ್ಲ ಅಲ್ವೋ, ನಿನ್ ಮನೇಲಿ ಹಾಸ್ಪಿಟಲ್ ಬಿಲ್ ಎಷ್ಟಾಗುತ್ತೆ ಹೇಳು? ಮೆಡಿಕಲ್ ಶಾಪ್ ಎಷ್ಟು ಬಿಲ್ ಆಗುತ್ತೆ ಹೇಳೋ ವಾರಕ್ಕೆ? ನಾನು ಲೆಕ್ಕ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ನಾನು ಇಷ್ಟೆಲ್ಲ ದುಡಿತೀನಿ, ಇವಾಗ ಹಾಸ್ಪಿಟಲ್ ಕಟ್ತೀನಿ, ಆಮೇಲೆ ತಿರ್ಗಾ ಇದಕ್ಕೆ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಸೋದಕ್ಕೆ ಇದಕ್ಕೆ ಎಜುಕೇಶನ್ ಕಟ್ತೀನಿ, ಇಲ್ಲಿ ಇಲ್ಲ ಮೋಸ ಮಾಡ್ತೀನಿ, ಇಲ್ಲಿ ದುಡಿತೀನಿ, ತಿರ್ಗಾ ಮತ್ತೆ ಮೋಸದಿಂದಾನೆ ಹೋಯ್ತಾ ಇತ್ತಲ್ಲ, ಅದು ಕೈಗೆ ನಮ್ಗೆ ದಕ್ಕಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡುವ ನೀನು ನಮ್ಮ ವೃಕ್ಷ ರಕ್ಷಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ. ನೀನು ಕಾಪಾಡ ಕೇಳಿದ್ರೆ ನಿಮ್ ಮನೇಲಿ ಇರೋ ಎಲ್ಲಾ ತೊಂದರೆಗಳು ದೂರ ಆಗ್ಬಿಡುತ್ತೆ. ನೀನು ನೋಡು, ನೀನು ಪರಿವರ್ತನೆ ಆಗತ್ತೆ. ನಿಮ್ ತಾತನ ಕಾಲ ನೀವೆಲ್ಲ ಹೆಂಗ್ ಮೆರೆದ್ರೆ, ಎಷ್ಟ್ ಜನ ಅಡಿಗೆ ನಡೀತಿತ್ತ ನಿಮ್ ತಾತನ ಕಾಲದಲ್ಲಿ? ಎಷ್ಟ್ ಜನ ಅಡಿಗೆ? ಅದೆಲ್ಲ ಅಯ್ಯೋ 50 ಜನ ಊಟ ಮಾಡ್ತಿದ್ರು ಡೈಲಿ, ಬೇರೆ ವಿಷಯ. ಇವಾಗ ನಾನು ಏನೋ ಸತ್ತಿರ ಮರ ಮಾತ್ರ ಕಡಿತೀನಿ ಆಯ್ತಾ, ಅಂದ್ರೆ ಸಾಮಿಲ್ಗೆ ಹಾಕತೀನಿ ಲೋಡು ಆಯ್ತಾ. ಮರ ಕಡಿಯೋದಿಲ್ಲ ಅಂದ್ರೆ ಎಲ್ಲ ಖುಷಿಯಾಗಿರ್ತೀನಿ ಅಂತ ನೀವ್ ಹೇಳೋದು ಹೌದು ನೋಡೋಣ. ಅದು ಜೀವಂತ, ಮತ್ತೆ ಜೀವಂತ ಮರಗಳಿಗೆ ಹಿಂಸೆ ಮಾಡಬಾರ್ದು. ಇಂತಿ ಪೋಷರ ಒಳಗಡೆ ಹುಳ ಸೇರ್ಕೊಂಡ್ಬಿಡ್ತು, ಸೂರ್ಯ ಕಿರಣ ಕಾಂಡದ ಮೇಲೆ ಬೀಳ್ದೆ ಇದ್ರೆ ಆ ಪೋಸ್ಟರ್ ಹಿಂದ್ಗಡೆ ಹುಳ ಸೇರ್ಕೊಂಡ್ಬಿಡ್ತು. ನಿನ್ ಬೇಕಾದ್ರೆ ಓಪನ್ ಮಾಡಿ, ಟ್ರಿಪಲ್ ಕಲರ್ ಪಾಂಪ್ಲೆಟ್ ಅಲ್ಲಿ ಅಡ್ವರ್ಟೈಸ್ ಕೊಡ್ಬೋದು. ಅಷ್ಟು ದುಡ್ಡು ಐತೆ ನನ್ನ ಹತ್ರ, ನಾನೇನು ಜೆರಾಕ್ಸ್ ತೆಗಿಸ್ಬಿಟ್ಟು ಮರಕ್ಕೇನು ಪಿನ್ ಹೊಡಿಬೇಕಾಗಿಲ್ಲ ನಾನು. ಈ ನನ್ ನಾನೇ ಈ ಕೆಟ್ಟದಲ್ಲಿ ಬಿದ್ದಿದ್ದಲ್ಲ, ನನ್ ಮನ್ಸೇ ಸರಿ ಇಲ್ಲಲ್ಲ, ನನ್ ಮನ್ಸೇ ಸರಿ ಇಲ್ದೇ ಇರ್ಬೇಕಾರೆ ಅವ್ನ್ ಹೆಂಗ್ ಹೇಳಿ ನಾನು ನಿನ್ ಮರಕ್ಕೆ ಪಿನ್ ನೋಡಿಬೇಡ ಅಂತ? ಇವಾಗ ನಾನು ನೋಡಲ್ಲ, ನಾನು ಹಿಂಗ್ ಬದುಕ್ತಾ ಇದೀನಿ ಆಯ್ತಾ. ನಾನು ಕಡ್ದಿರ ಮರ ಇದು ಸತ್ತಿರ ಮರ ಮಾತ್ರ ಕಡಿತೀನಿ ಆಯ್ತಾ. ನೀನು ಮರಕ್ ನಾನು ತೊಂದ್ರೆ ಕೊಡ್ತಿಲ್ಲ, ಬಟ್ ಇವಾಗ ನೀನು ಬಡ್ಡಿ ಇದಕ್ಕೆ ಮರಕ್ ತೊಂದ್ರೆ ಕೊಡಬಾರ್ದು ಅಂತ ನನ್ಗೆ ಇವಾಗ ಹೇಳೋ ಅಧಿಕಾರ ಬರ್ತದ ನನ್ಗೆ ಇವಾಗ, ಇವಾಗ ನೀವ್ ಹೇಳದ್ ಮ್ಯಾಕೆ ಅರ್ಥ ಆಯ್ತಾ? ನಾನು ಅವಾಗ ನಾನು ಅವ್ನ್ಗೆ ಹೇಳ್ಬೋದು ನಾನೇ ಮಾಡೋದು ಇಂತ ಕೆಲ್ಸ ತಿರ್ಗಾ, ಮತ್ತೆ ನಾನು ಅವ್ನ್ಗೆ ಹೇಳ್ದೆ ಅಂದ್ರೆ ಅವ್ನ್ ತಿರ್ಗೊಂದ್ ಹೇಳ್ದಾರೆ ನನ್ ಹತ್ರ ಇದ್ರ ಉತ್ತರ ಇದಕ್ಕಿಲ್ಲ ಅಲ್ವಾ. ಅದಕ್ಕೇನೆ ನಾನು ಇವಾಗ ಬರೀ ಏನೋ ಸತ್ತಿರ ಮರ ಮಾತ್ರ ಕಡಿತೀನಿ, ಯಾವ್ದು ಮರ ಕಡ್ದ್ಬಿಟ್ಟು ನನ್ ಸಾಮಿಲ್ಗೆ ಹೋಗ ಹಾಕಲ್ಲ ಲೋಡು ಆಯ್ತಾ. ನಾನ್ ಅಲ್ಲಿಂದ ದುಡ್ದಿದ್ದು ಬೇರೆ ಇನ್ನೆಲ್ಗೂ ಹಂಗೆ ಹೋಯ್ತಾ ಇತ್ತ, ನನ್ ಕೈಗೆ ದಕ್ತಾ ಇಲ್ಲ ಅಂದ್ರೆ ನಾನು ಯಾಕೆ ಕೆಲಸ ಮಾಡ್ಲೆ? ಮರಗಳ ಕಣ್ಣಲ್ಲಿ ಯಾಕೆ ನೀರ್ ಹಾಕ್ಸಿ ನಾನು ಅಲ್ವೇ? ಅದಕ್ಕೇನೆ ನಾನು ಕರೆಕ್ಟ್ ನ್ಯಾಯವಾಗಿ ದುಡ್ಕೊಂಡು ಹೋಗ್ತೀನಿ. ಅವಾಗ ನನ್ ಇವ್ರಿಗೂ ಹೇಳೋದಕ್ಕೆ ಒಂದು ಅಧಿಕಾರ ಇರ್ತೈತೆ, ಯಾರಿಗೆ ನನ್ ಬಾಮ ಇದಂಗೆ ನಿಮ್ಮ ಮರಕ್ಕೆಲ್ಲ ಹಾಕ್ಬಿಡಕ್ಕ. ಪಾಂಪ್ಲೆಟ್ ಹೊಡ್ಸೋದ್ ದುಡ್ಡು ಐತೆ ನನ್ ಹತ್ರ, ದುಡ್ಡಿಲ್ಲ ಅಂತ ಮಾಡ್ತಿಲ್ಲ ಇದನ್ನ. ಓಕೆ, ಬೆಂಗಳೂರಲ್ಲಿ ನೀನು ಹೇಳೋ ಮಾತ್ ನೋಡಿದ್ರೆ ಬೆಂಗಳೂರಲ್ಲಿ ನೀನು ಒಂದು 10 ಕೋಟಿ ಆಸ್ತಿ ಆದ್ರೂ ಮಾಡಿರ್ತೀಯಲ್ಲಪ್ಪ. 10 ಕೋಟಿ ಎಲ್ಲ ಇಲ್ಲ, ಅದು ಕಮ್ಮಿ ಅದು. ಏನಂದ್ರೆ ಇವಾಗ ನೋಡು, ವಿಶ್ವದಲ್ಲಿ ಒಂದು ನ್ಯೂಸ್ ಬಂದಿದೆ, ಬೆಂಗಳೂರು ಜನ ಉಸಿರು ಕಟ್ಟ ಸಾಯ್ತಾರೆ, ಇನ್ನೊಂದು ಕೇಪ್ ಟೌನ್ ಅಂತ ಹೊರಟೋಗಿದೆ, ಅದ್ ನೆಕ್ಸ್ಟ್ ಬೆಂಗಳೂರು ಅಂತ. ಆಮೇಲೆ ನಿನ್ ಪ್ರಾಪರ್ಟಿ ತಗೊಳ್ಳೋರು ಯಾರಿದಾರೋ ಇಲ್ಲಿ ಉಸಿರು ಕಟ್ಕೊಂಡು ಸಾಯೋಂತ ಪರಿಸ್ಥಿತಿಲಿ, ಅರ್ಥ ಮಾಡ್ಕೊಳ. ನಿನ್ನ ಆಸ್ತಿನ ಕಾಪಾಡ್ಬೇಕು ಅಂದ್ರೆ ಬೆಂಗಳೂರ್ನ ಕಾಪಾಡ. ಅಲ್ಲ ಅಲ್ಲ, ಅರ್ಥ ಆಯ್ತು ಇವಾಗ, ನನ್ ಕಂಪ್ಲೀಟ್ ಆಗಿ ಅರ್ಥ ಆಗೋಯ್ತು ಇವಾಗ ನನ್ಗೆ ನೀವೇನ್ ಹೇಳ್ತಿದ್ದೀರಾ ಅಂತ. ನಾನ್ ಮಾಡಿದ್ರೆ ತಪ್ಪು ನಂಗೆ ಅನ್ನಿಸ್ತಿತ್ತು, ಇಷ್ಟು ಕಾಲ್ಗಳು ಬರ್ತಿತ್ತಲ್ಲ ಅವಾಗ ಬಂದಿದ್ರು ರಾತ್ರಿ ಎಲ್ಲ ನಂಗೆ ನಿದ್ದೆ ಇಲ್ಲ, ಅದನ್ನ ಯೋಚನೆ ಮಾಡ್ತಿದ್ದೆ ನಾನು ಮಾಡ್ತಿರೋದು ಸರಿನ ತಪ್ಪ ಅಂತ. ಆದ್ರೆ ಒಂದು ನಿರ್ಧಾರಕ್ಕೆ ಅಂತ ಬಂದಿರ್ಲಿಲ್ಲ ನಾನು, ಇವತ್ತೊಂದು ನಿರ್ಧಾರಕ್ಕೆ ಬರ್ತೀನಿ ಆಯ್ತಾ. ನಿರ್ಧಾರಕ್ಕೆ ಬಂದು ನೋಡೋಣ. ಇನ್ನೊಂದು ಲೆಕ್ಕಾಚಾರ ಮಾಡೋಣ, ಇದುವರೆಗೂ ನೀನ್ ಎಷ್ಟೋ ಬದುಕಿರೋ ಮರ ಅನ್ಕೊಂಡಿರ್ತೀಯಾ ಅಥವಾ ಈ ಮರಗಳಿಗೆ ಪೇಸ್ಟ್ ಹಾಕಿ, ಅದಕ್ಕೊಂದು ಬ್ಯಾಲೆನ್ಸ್ ಮಾಡ್ಬೇಕಪ್ಪ. ಏನ್ ಗೊತ್ತಾ, ನಮಗೂ ಒಂದು ಕಷ್ಟ ಆಗ್ತಿದೆ. ಏನಂದ್ರೆ ಮನೆ ಮುಂದೆ ಮರಗಳಿಗೆ ಕಂಬಿ ಬೆಂಡ್ ಮಾಡೋದಕ್ಕೆ ಕಂಬಿ ಹೊಡೆದಿದ್ದಾರೆ, ದೊಡ್ಡ ರಾಡ್ ಹೊಡೆದಿದ್ದಾರೆ, ಅದನ್ನ ಮಾತ್ರ ನಾವು ತಿಪ್ಪರ್ಲಾಗ ಹಾಕಿದ್ರು ತೆಗಿಯಕ್ ಆಗ್ತಿಲ್ಲ. ಅದನ್ನ ನೀನು ಜವಾಬ್ದಾರಿ ತಗೊಳ್ಳೋ, ತುಂಬಾ ಚೆನ್ನಾಗಿರುತ್ತೋ. ಅದ್ ಮಾಡನ್ ಬಿಡಿ, ಫಸ್ಟ್ ಇದ್ ಮಾಡಣ, ಫಸ್ಟ್ ಇದ್ ಮಾಡಣ, ಆಮೇಲೆ ಒಂದೊಂದಾಗ ಮಾಡ್ಕೊಂಡ್ ಬರೋಣ. ಬನ್ನಿ, ನಿಮ್ಮ ವೃಕ್ಷರಕ್ಷದಲ್ಲಿ ನಾನು ಸೇರ್ತೀನಿ, ನಂಗೆ ಯಾಕೆ ಆಗ್ಬಾರ್ದು? ನಿಮ್ ಬೇಡ ಅಂತೀರಾ? ಇಲ್ಲ ಬನ್ನಿ ಒಂದೊಂದಾಗಿ. ಎಷ್ಟು ಕೋಪದಿಂದ ಶುರು ಮಾಡಿ ಎಷ್ಟು ಶಾಂತ ಆಗ್ಬಿಟ್ಟೆ ತಂದೆ. ನೀನು ನೀವ್ ಹಂಗ್ ಮಾಡ್ತಾ ನೀವ್ ಮಾತಾಡ್ತಿರಂಗೆ ಏನ್ ಮಾಡೋಣ? ಇವಾಗ ನಾವ್ ಒಂದ್ 10-12 ಕಾಲ್ ಬಂದ್ರು ನಾನೇನು ಇದಾಗ್ಲಿಲ್ಲ ಅಂತ ಹೇಳಿದಾಗ, ನೀವ್ ಇವಾಗ ಮಾತಾಡಿದಾಗ ನಾನು ಒಂದ್ ನಿರ್ಧಾರಕ್ಕೆ ಬಂದೆ ಅಂದ್ರೆ ಅದ್ ನಂದಲ್ಲ, ಅದು ನೀವ್ ಮಾಡ್ಸಿರೋದು ಅಂತ. ನೋಡೋಣ ಬನ್ನಿ. ಬಂಗಾರು, ತುಂಬಾ ತುಂಬಾ ಸಂತೋಷ. ನಿಮ್ ಹೆಸರೇನ್ ಹೇಳಿಲ್ಲ ನೀವು? ಇವನ್ ಹೆಸರು ಅಹೋರಾತ್ರ ಅಂತ. ನೀವು ಇದು ಫೇಸ್ಬುಕ್ ಅಲ್ಲಿ ಬರ್ತಿರಲ್ಲ ನೀವು? ಫೇಸ್ಬುಕ್ ಎಲ್ಲ ನೋಡ್ತೀಯಪ್ಪ, ಏನ್ ಓದಿದ್ಯೋ ನೀನು?
ನಾನೇನು ಓದಿಲ್ಲ ತಗೊಳ್ಳಿ, ಬಟ್ ಇವಾಗ ಎಲ್ಲಾರ್ ಕೈಲೂ ಇದೈತೆ, ನನ್ನ ಹತ್ರ ಒಂದು 1.5 ಲಕ್ಷದ ಆಪಲ್ ಫೋನ್ ಐತೆ. ಸರಿ ಬಿಡಿ, ಅದ್ ಬೇರೆ ವಿಷಯ. ಸರಿ, ಅದ್ರ ತುಂಬಾ ಒಳ್ಳೊಳ್ಳೆ ವಿಚಾರಗಳು ತಿಳಿಸ್ಕೊಳ್ತೀರಿ ನೀವು. ಓಕೆ ಬಂಗಾರ, ಓಕೆ ಬಂಗಾರ. ಸರಿ, ಇನ್ ಮುಂದೆ ನಿಂತರ ತಿಗಣಿ ಔಷಧಿ ಹೊಡಿಯೋರ್ಗೆಲ್ಲ ನೀನ್ ಸ್ವಲ್ಪ ಸಂಭಾಳಿಸಿ ಅವ್ರಿಗೆ ಬುದ್ಧಿ ಹೇಳ್ತಿಯಲ್ಲಪ್ಪ. ಇಲ್ಲ ಇಲ್ಲ, ಫಸ್ಟ್ ನಾವ್ ಸರಿ ಆದ್ರೆ ನಾವ್ ಬೇರೆಯವ್ರಿಗೆ ಹೇಳ್ಬೋದಲ್ಲ. ಇವಾಗ ನಾನ್ ಸರಿಯಾಗ ಹೋಗ್ತಾ ಇದ್ದೀನಿ ನಿಮ್ಮಿಂದ, ಸರಿ ಆದ್ಮೇಲೆ ಆಮೇಲೆ ನಾನ್ 4 ಜನಕ್ಕೆ ಹೇಳ್ತೀನಿ. ನಾನ್ 4 ಜನಕ್ಕೆ ಹೇಳ್ತೀನಿ ಅಂತ ಸರಿಯಾಗಬಾರ್ದು, ನಾನ್ ಫಸ್ಟ್ ಸರಿ ಹೋದ್ರೆ ಆಟೋಮೆಟಿಕ್ ಆಗಿ 4 ಜನಕ್ಕೆ ಹೇಳ್ತೀರಲ್ವೇ? ಹೌದು ಬಂಗಾರು, ತುಂಬಾ ತುಂಬಾ ಧನ್ಯವಾದ ಬಂಗಾರಪ್ಪ. ನಿನ್ನ ನಿನ್ನ ಹೆಸರು ಇನ್ಮೇಲೆ ಪರಶುರಾಮ್ ಅಂತ ಇಡೋಣ. ಸಾಮಿಲ್ ಇರ್ಲಿ ಬಿಡು, ಸಾಮಿಲ್ ಅಲ್ಲೇ ಒಂದು ಮರ್ಯಾದೆಯ ಸಾಮಿಲ್ ಆಗ್ತೀಯ. ನಿನ್ ಸಾಮಿಲ್ ಇರ್ಲಿ, ನಾ ನಿನ್ಗೆ ಹೆಸರು. ಹಲೋ, ಓಕೆ.